ನಾಡಿನ ಸಮಸ್ತ ಜನತೆಗೆ ಜಗಜ್ಯೋತಿ ಬಸವೇಶ್ವರರ ಜಯಂತಿ ಉತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, 12ನೇ ಶತಮಾನದಲ್ಲಿ ಜಗಜ್ಯೋತಿ ಬಸವಣ್ಣನವರು ಸಮಾನತೆಯ ಹರಿಕಾರರಾಗಿ ಉಚ್ಚ ನೀಚತನವನ್ನು ಎಲ್ಲವನ್ನು ತೆಗೆದುಹಾಕುವಂತಹ ನಿಟ್ಟಿನಲ್ಲಿ ಅನುಭವ ಮಂಟಪದಲ್ಲಿ ಏನು ಸಭೆಯನ್ನು ನಡೆಸ್ತಾ ಇದ್ರು ಅವತ್ತಿನ ಸಂದರ್ಭ, ಮತ್ತು ಇವತ್ತು ಪ್ರಸ್ತುತ ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಕೂಡ ಜಗಜ್ಯೋತಿ ಬಸವೇಶ್ವರರ ಅನುಯಾಯಿಗಳಾಗಿ ಇವತ್ತು ಬಸವೇಶ್ವರರು ಹಾಕಿಕೊಟ್ಟಂತಹ ಮಾರ್ಗದಲ್ಲಿ ದೇಶವನ್ನ ಮುನ್ನಡೆಸ್ತಾ ಇದ್ದೇವೆ. ವಿಶೇಷವಾಗಿ ಮಹಿಳೆಯರಿಗೆ ಒಂದು ಆದ್ಯತೆ ಕೊಡಬೇಕನ್ನತಕ್ಕಂಥ ಏನು ಕಲ್ಪನೆ ಬಸವಣ್ಣವ್ರಿಗಿತ್ತು ಅದನ್ನು ಇವತ್ತು ಅಕ್ಷರಶಃ ಸತ್ಯಗೊಳಿಸುವಂತ ನಿಟ್ಟಿನಲ್ಲಿ ಮಹಿಳೆಯರಿಗೆ 33% ಪ್ರಾತಿನಿಧ್ಯ ಕೊಡುವ ಮುಖಾಂತರ ಅವತ್ತಿನ ಜಗಜ್ಯೋತಿ ಬಸವೇಶ್ವರರು ಹಾಕಿಕೊಟ್ಟಂತ ಮಾರ್ಗದಲ್ಲಿ ಸನ್ಮಾನ್ಯ ಮೋದಿಯವರು ಇವತ್ತು ಸಾಕ್ತಾ ಇದ್ದಾರೆ. 12ನೇ ಶತಮಾನದಲ್ಲಿ ನಡೆದಿರತಕ್ಕಂಥ ವಚನ ಕ್ರಾಂತಿ ಇವತ್ತು ಎಷ್ಟು ಸರಳವಾಗಿ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಅಂದ್ರೆ ಕಾಯಕವೇ ಕೈಲಾಸ ಅಂತಕ್ಕಂಥದ್ದನ್ನು ಜಗಜ್ಯೋತಿ ಬಸವೇಶ್ವರ ಹೇಳಿದರು. ಯಾವಾಗಲೂ ಕೂಡ ನಾವು ಕಾಯಕವನ್ನು ಮಾಡಬೇಕು ಮತ್ತು ಕೈಲಾಸವನ್ನು ಕಾಣಬೇಕು, ದುಡಿದು ತಿನ್ಬೇಕು ಅನ್ನತಕ್ಕಂಥ ಒಂದೇ ವಾಕ್ಯದಲ್ಲಿ ಒಂದೇ ವಚನದಲ್ಲಿ ತಿಳಿಸಿಕೊಟ್ಟಿರ್ತಕ್ಕಂಥ ಇವತ್ತು ನ್ಯಾಯಾಧೀಶರು ಅಂದ್ರೆ ಕೋರ್ಟ್ನಲ್ಲಿ ಇರ್ತಕ್ಕಂಥ ಸಂಗತಿಗಳನ್ನು ಕೂಡ ಎಷ್ಟು ಸರಳವಾಗಿ ಉಲ್ಲೇಖ ಮಾಡಿದ್ರೆ, ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲೇಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಎದುರು ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಕೂಡಲ ಸಂಗಮ ದೇವ ಅನ್ನತಕ್ಕಂಥ ಮುಖಾಂತರ ನಾಡಿನ ಜನತೆಗೂ ಕೂಡ ಬಹಳಷ್ಟು ವಿಷಯಗಳನ್ನು ವಚನ ಸಾಹಿತ್ಯದ ಮೂಲಕ ತಿಳಿಸಿಕೊಟ್ಟಿರ್ತಕ್ಕಂಥ ಜಗಜ್ಯೋತಿ ಬಸವೇಶ್ವರರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡೆಯೋಣ. ಬಸವೇಶ್ವರರ ಇವತ್ತು ಮುಂದಿನ ಯುಗಕ್ಕೂ ಕೂಡ, ಮುಂದಿನ ಮಕ್ಕಳಿಗೂ ಕೂಡ ಇದನ್ನು ತಿಳಿಸುವಂಥ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ನಡೀಲಿ ಅಂತ ಹಾರೈಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಸರ್, ಈಗ ಒಂದು ಪರಿಷತ್ ಚುನಾವಣೆ ಬರ್ತಾ ಇದೆ, ಅದರಲ್ಲಿ ಏನು ಜೆಡಿಎಸ್ ಜೊತೆ ಮೈತ್ರಿ ನೋಡಿ, ಇದು ಪಕ್ಷದ ರಾಷ್ಟ್ರೀಯ ನಾಯಕತ್ವ ಮತ್ತು ರಾಜ್ಯ ನಾಯಕತ್ವ ಇದ್ರ ಬಗ್ಗೆ ತೀರ್ಮಾನ ಮಾಡ್ತಾರೋ. ನಾಳೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಏನು ಲೋಕಸಭಾ ಚುನಾವಣೆ ನಡೆದಿದೆ, ಅದರ ಅವಲೋಕನ ಸಭೆಯನ್ನ ನಾಳೆ ರಾಜ್ಯಾಧ್ಯಕ್ಷರು ಬೆಂಗಳೂರಿನಲ್ಲಿ ಕರೆದಿದ್ದಾರೆ. ಆ ಸಂದರ್ಭದಲ್ಲಿ ಅದನ್ನ ಈ ನಿರ್ಣಯವನ್ನ ಅಂದ್ರೆ ಮೈತ್ರಿ ಮುಂದುವರಿಬೇಕು ಏನಂತಕ್ಕಂಥ ನಿರ್ಣಯವನ್ನ ರಾಜ್ಯದ ನಾಯಕತ್ವ ಮತ್ತು ರಾಷ್ಟ್ರೀಯ ನಾಯಕತ್ವ ಅದ್ರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ತದೆ. ಇಲ್ಲ, ನೋಡಿ, ಇದ್ರ ಬಗ್ಗೆ ನಾನೇನೀಗ ಸ್ಪಷ್ಟವಾಗಿ ಹೇಳುವಂತದಿಲ್ಲ, ಯಾಕಂದ್ರೆ ನಾಳೆ ನಮ್ದು ಸಭೆ ಇದೆ, ರಾಜ್ಯಾಧ್ಯಕ್ಷರ ಸಭೆಯನ್ನು ತೆಗೆದುಕೊಳ್ತಾರ. ಆ ಸಭೆಯ ನಂತರ ನಮ್ಮ 28 ಲೋಕಸಭಾ ಕ್ಷೇತ್ರಗಳ ಬಗ್ಗೆ ವರದಿಯನ್ನು ಕೂಡ ನಾವಲ್ಲಿ ಕೇಳುವಂತದ್ದು ಆಗ್ತಾ ಇದೆ. ತದನಂತರ ಅದು ಮುಂದುವರೆದ ಭಾಗವಾಗಿ ರಾಜ್ಯಾಧ್ಯಕ್ಷರು ಅದು ಆದರೂ ತೀರ್ಮಾನವನ್ನು ಅವ್ರು ತೆಗೆದುಕೊಳ್ತಾರೆ. ಲೋಕಸಭಾ ಚುನಾವಣೆಯಲ್ಲಿ ಅವರು ಮೈತ್ರಿ ಇಲ್ಲ, ನಿಮಗೆ ತೊಂದರೆ ಆಯ್ತಾ? ನೋಡಿ, ಆ ಥರ ಏನಿಲ್ಲ. ಇವತ್ತು ಮೈತ್ರಿ ಅಂತ ಒಂದ್ಸಲ ಮಾಡ್ಕೊಂಡ್ಮೇಲೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಚುನಾವಣೆ ಎದುರಿಸಿದ್ದೇವೆ. ಲೋಕಸಭಾ ಚುನಾವಣೆ 28 ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳ ಮೈತ್ರಿ ನೇತೃತ್ವದಲ್ಲಿ ಚುನಾವಣೆ ಆಗಿದೆ. ಚುನಾವಣೆಯಲ್ಲಿ ಯಾವುದೇ ರೀತಿಯಾದಂಥ ನೆಗೆಟಿವ್ ಅನ್ನುವಂಥದ್ದು ಯಾವುದಿಲ್ಲ, ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ಕೆಲಸವನ್ನು ಮಾಡುವಂಥದ್ದು ಆಗಿದೆ. ನೋಡಿ, ನಾವು ಅದರಲ್ಲಿ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದೇವೆ, ಯಾರು ಈ ರೀತಿಯಾದಂಥ ಸಮಸ್ಯೆಗಳನ್ನು ಮಾಡಿದಾರೋ ಅವ್ರನ್ನ ಯಾರನ್ನು ಕೂಡ ಹಾಗೆ ಬಿಡುವಂಥದ್ದಿಲ್ಲ. ಅವ್ರಿಗೆ ಶಿಕ್ಷೆ ಆಗಬೇಕು, ಕಠಿಣ ಶಿಕ್ಷೆ ಆಗಬೇಕು ಅನ್ನೋಂಥದ್ದನ್ನು ನಮ್ಮದು ಆಗ್ರಹ ಇದೆ, ಅದರಲ್ಲಿ ಎರಡನೇ ಮಾತಿಲ್ಲ. ಆದರೆ ಇವತ್ತು ಪ್ರಜ್ವಲ್ ರೇವಣ್ಣನ ಜೊತೆ ಜೊತೆಗೆ ಇವತ್ತೇನು ಸಮಸ್ಯೆಗಳನ್ನು ಸಿಡಿಯನ್ನು ಮತ್ತು ಪೆಂಡ್ರೈವ್ಗಳನ್ನು ಹುಟ್ಟಾಕುವಂಥ ಏನು ಕೆಲಸ ಆಗಿದೆ, ಇದ್ರ ಹಿಂದಿರ್ತಕ್ಕಂಥ ಶಕ್ತಿಗಳು ಯಾವ ಅನ್ನೋಂಥದ್ದು ಅದು ಕೂಡ ಬಹಿರಂಗ ಆಗಬೇಕು. ಇವತ್ತು ಒಂದು ಕಡೆ ನೀವು ಪ್ರಜ್ವಲ್ ರೇವಣ್ಣ ಅವರನ್ನು ಅವ್ರ ಬಗ್ಗೆ ಮಾತಾಡಿದ್ದೀರಿ, ಅದ್ರ ಬಗ್ಗೆ ಶಿಕ್ಷೆ ಆಗಬೇಕು, ತನಿಖೆ ಆಗಬೇಕು, ನಮ್ಮ ಸೆಕೆಂಡ್ ಒಪಿನಿಯನ್ ಇಲ್ಲ. ಆದರೆ ಅದರಲ್ಲಿ ಇರ್ತಕ್ಕಂಥ ಅನೇಕ ಅಮಾಯಕರ ಬಗ್ಗೆನೂ ಕೂಡ ಇವತ್ತು ಎಳೆ ಎಳೆಯಾಗಿ ನೀವು ಹೊರಗೆ ತೆಗುವಂಥ ಮಾಡಿರಲ್ಲ, ಅದ್ರ ಬಗ್ಗೆನೂ ಯಾರ್ಯಾರು ಮಾಡ್ಯಾರ, ಇದ್ರ ಹಿನ್ನೆಲೆ ಗಾಯಕರು ಯಾರು, ಪ್ರೊಡ್ಯೂಸರ್ ಯಾರು, ಡೈರೆಕ್ಟರ್ ಯಾರು ಅನ್ನತಕ್ಕಂಥದ್ದು ಕೂಡ ರಾಜ್ಯದ ಜನತೆ ಮುಂದೆ ಬರಬೇಕು. ಹೀಗಾಗಿ ನಾವು ಕೂಡ ಆಗ್ರಹ ಮಾಡ್ತೀವಿ, ರಾಜ್ಯ ಸರ್ಕಾರ ಈ ತನಿಖೆಯನ್ನ ಸರಿಯಾಗಿ ಆಗಂಗಿಲ್ಲ ಅನ್ನೋಂಥದ್ದು ಬಹಳ ಸ್ಪಷ್ಟ ಕಾಣ್ತಾ ಇದೆ. ಹೀಗಾಗಿ ಸಿಬಿಐಗೆ ತನಿಖೆ ಕೊಟ್ರೆ ಇದ್ರ ಹಿಂದೆ ಇರತಕ್ಕಂಥ ಎಲ್ಲಾ ಶಕ್ತಿಗಳು ಇದ್ರ ಹೊರಗಡೆ ಬರಲಿಕ್ಕೆ ಸಾಧ್ಯ ಇದೆ. ನೋಡಿ, ಅದನ್ನ ನಾ ಹೇಳಿದಲ್ಲ, ಇಲಾಖೆಯವರು ಅದ್ರ ಬಗ್ಗೆ ತನಿಖೆ ಮಾಡಬೇಕು. ಈಗ ನೀವು ಸಿಡಿಯನ್ನ ಪೆಂಡ್ರೈವ್ನ ಯಾರು ಬಿಡುಗಡೆ ಮಾಡ್ಸ್ಯಾರ, ಇನ್ನು ಹೊರಗಡೆ ತೊಗೊಂಬಂದು ಹಾಕ್ಯಾರಲ್ಲ, ಅವ್ರ ಕಡೆಯಿಂದ ಕೊಡಿಸುವಂಥದ್ದು ಮಾಡ್ಲಿಕ್ಕಾದ್ರೆ ನಿಮ್ಗೆ ಅವ್ರ ಬಗ್ಗೆ ಅಷ್ಟು ಕರುಣೆ ಇತ್ತು ಅಂತಂದ್ರೆ ಅವ್ರು ಕೊಡುವಂಥದ್ದು ಮಾಡಿಸ್ಲಿ. ಅದನ್ನ ಯಾರ್ಯಾರು ಸಂತ್ರಸ್ತಾರೆ ಅದ್ರ ಬಗ್ಗೆ ನಮಗೆ ಇದನ್ನೇ ಇಲ್ಲ. ತಪ್ಪು ಯಾರು ಮಾಡ್ಯಾರ ಶಿಕ್ಷೆ ಆಗ್ಬೇಕನ್ನೋದ್ರೆ ಸೆಕೆಂಡ್ ಒಪಿನಿಯನ್ ನಮ್ದಿಲ್ಲ, ಸ್ಪಷ್ಟ ಐತಿ. ಹೀಗಾಗಿ ತನಿಖೆ ಸರಿಯಾಗಿ ದಿಕ್ಕಿನಲ್ಲಿ ಸಾಕ್ತಾ ಇಲ್ಲ ಅನ್ನೋದು ಬಹಳಷ್ಟು ಕಡೆ ಕಂಪ್ಲೇಂಟ್ ಬರ್ತಾ ಇದೆ. ಈಗ ಸಿಬಿಐಗೆ ಕೊಟ್ಟರೆ ಅದರ ಸರಿಯಾದ ರೀತಿಯಾದಂಥ ತನಿಖೆ ಎಲ್ಲವೂ ಕೂಡ ಮುಂದೆ ಬರುತ್ತೆ. ನೋಡಿ, ಭಾರತೀಯ ಜನತಾ ಪಾರ್ಟಿ ನಮ್ಮ ಸನ್ಮಾನ್ಯ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಹುಬ್ಳಿಯಲ್ಲಿ ಬಂದಂಥ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರೇ ತಪ್ಪಿಸರಾಗಲಿ ಅವರಿಗೆ ಕಠಿಣ ಕ್ರಮ ಆಗ್ಬೇಕನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೀಗಾಗಿ ಅದರಲ್ಲಿ ಸೆಕೆಂಡ್ ಒಪಿನಿಯನ್ ಅನ್ನುವಂಥದ್ದು ನಮ್ದು ಯಾವುದೂ ಇಲ್ಲ, ಯಾರನ್ನು ಕೂಡ ಅದರಲ್ಲಿ ಕ್ಷಮಿಸುವಂತ ಪ್ರಶ್ನೆನೇ ಉದ್ಭವಿಸುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.